ಆತ್ಮೀಯ ವೀಕ್ಷಕರೇ, ಎಸ್ಎಲ್ಎನ್ ಟೆಕ್ ಪ್ಯಾಲೇಸ್ ಚಾನಲ್ಗೆ ತಮಗೆಲ್ರಿಗೂ ಆದರದ ಸುಸ್ವಾಗತ. ನಾನು ಇವತ್ತು ಒಂದು ಹೊಸ ಸಬ್ಜೆಕ್ಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಬಂದಿದ್ದೀನಿ. ಅದೇನಂತ ಅಂದರೆ, ಸೀಲಿಂಗ್ ಫ್ಯಾನ್ನಲ್ಲಿ ವೈಂಡಿಂಗ್ ಚೆಕ್ ಮಾಡೋದು, ವೈಂಡಿಂಗು, ಸ್ಟಾರ್ಟಿಂಗು ಮತ್ತು ರನ್ನಿಂಗ್ ವೈಂಡಿಂಗನ್ನು ಯಾವ ಥರ ಚೆಕ್ ಮಾಡೋದು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಸ್ಟೇಟರ್ ಸೀಲಿಂಗ್ ಫ್ಯಾನ್ನಲ್ಲಿ, ಇಲ್ಲಿ ಒಳಗಡೆ ಇರೋದು ಸ್ಟಾರ್ಟಿಂಗ್ ಕಾಯಿಲು, ಇದು ಬಂದು ರನ್ನಿಂಗ್ ಕಾಯಿಲು. ಸೊ ಈ ರನ್ನಿಂಗ್ ಕಾಯಿಲು, ಸ್ಟಾರ್ಟಿಂಗ್ ಕಾಯಿಲು ನೋಡಿ, ಇಲ್ಲಿ 14 ಸ್ಟಾರ್ಟು, ಇದು 14 ಸ್ಟಾರ್ಟ್ ಸ್ಟೇಟಾರ್. ಇದು ಈ ಸ್ಟೇಟಾರಲ್ಲಿ ಇದು ಹೊರಗಡೆದು ರನ್ನಿಂಗ್ ಕಾಯಿಲು, ಒಳಗಡೆದು ಸ್ಟಾರ್ಟಿಂಗ್ ಕಾಯಿಲು. ಸೊ ಈ ಥರ ವೈಂಡಿಂಗ್ ಮಾಡಿರ್ತಾರೆ. ಇದು ಕಂಟಿನ್ಯೂ ಆದದ್ದು ಇಲ್ಲಿ ಬಂದು ಎಂಡ್ ಆಗುತ್ತೆ, ಇದು ಕಂಟಿನ್ಯೂ ಆದದ್ದು ಇಲ್ಲಿ ಬಂದು ಎಂಡ್ ಆಗುತ್ತೆ. ಸೊ ಇಲ್ಲಿ ಈ ರೆಡ್ಡು ಇರೋದು ಒಂದು ಕಾಯಿಲು, ಈ ಎಲ್ಲೋ ಇರೋದು ಒಂದು ಕಾಯಿಲು, ಇವೆರಡು ಟರ್ಮಿನಲ್ಲು, ಇವೆರಡು ಟರ್ಮಿನಲ್ದು ನೋಡಿ, ಇದು ಒಂದು ಕಾಯಿಲು, ಇದು ಒಂದು ಕಾಯಿಲು. ಈಗ ಕಂಟಿನ್ಯೂಟಿ ಚೆಕ್ ಮಾಡುವ, ಇದನ್ನು ನೋಡಿ, ಇದು ಒಂದು ಕಾಯಿಲು ಕಂಟಿನ್ಯೂಟಿ ಇದೆ, ಇದು ಒಂದು ಕಾಯಿಲು ಎಲ್ಲೋ ಕಂಟಿನ್ಯೂಟಿ ಇದೆ. ಸೊ ನಿಮಗೆ ಸಾಮಾನ್ಯವಾಗಿ ಸ್ಟೇಟರಲ್ಲಿ ಅಥವಾ ಫ್ಯಾನ್ನಲ್ಲಿ ನಿಮಗೆ 3 ವೈರ್ ಮಾತ್ರ ಈಚೆಗೆ ಬಂದಿರ್ತದೆ. ಅದೇನು ಅಂತಂದರೆ, ಈಗ ಇದು ಒಂದು ಕಾಯಿಲ್ ಆಯಿತು, ಈಗ ಇದು ಒಂದು ಕಾಯಿಲ್ ಆಯಿತು. ಸೊ ಇವೆರಡನ್ನು ಒಂದು ಕಾಮನ್ ಮಾಡಿಬಿಡಿ, ಅಂದರೆ ಒಂದು ವೈರು ಸ್ಟೇಟರ್ದು, ಇದು ಸ್ಟಾರ್ಟಿಂಗ್ದು, ಒಂದು ವೈರ್ದು ರನ್ನಿಂಗು, ಇವೆರಡು ಸೇರಿದ್ರೆ ಇದು ಕಾಮನ್ ಆಯಿತು ಇದು. ಸೊ ಈಗ ಒಂದು ರನ್ನಿಂಗು ಒಂದು ಕಾಮನ್ ಉಳ್ಕೊಳ್ತು, ಇದು ಒಂದು ರನ್ನಿಂಗು ಒಂದು ಸ್ಟಾರ್ಟಿಂಗು ಸಪ್ರೇಟ್ ಆಯಿತು. ಕಾಮನ್ ವೈರಲ್ಲಿ ಒಂದು ಸ್ಟಾರ್ಟಿಂಗು ಮತ್ತು ಒಂದು ರನ್ನಿಂಗು. ಸೊ ಈ ಥರ ಇರ್ತದೆ ನೋಡಿ. ಈಗ ಕಾಮನ್ನಿಂದ ಒಂದು ಕಿಡಿತೀನಿ ನೋಡಿ, ಇದು 25 ಇದೆ. ಕಾಮನ್ನಿಂದ ಇನ್ನೊಂದು ಕಿಡಿತೀನಿ, ಇದು 20 ಹಾಕಿದೆ, ಇದು 29 ಇದೆ, ಇದು 24 ಇದೆ. ಸೊ ಈ 24 ಇರೋದು ಸ್ಟಾರ್ಟಿಂಗ್ ಕಾಯಿಲು, ಯಾಕೆ ಅಂತಂದರೆ ವೈಂಡಿಂಗ್ ಕಡಿಮೆ ಇರುತ್ತೆ. ಸೊ ರೆಸಿಸ್ಟೆನ್ಸು ಕಡಿಮೆ ಇರ್ತದೆ. ಈ ರನ್ನಿಂಗ್ ಕಾಯಿಲ್ದು ಬಂದು ವೈಂಡಿಂಗ್ ಜಾಸ್ತಿ ಇರುತ್ತೆ, ಇದು ವೈಂಡಿಂಗ್ ಜಾಸ್ತಿ ಇರೋದ್ರಿಂದ ಇದು ನಾರ್ಮಲಾಗಿ ನಿಮಗೆ ನೋಡಿ ಇದು ಜಾಸ್ತಿ ಬಂದೇ ಬರುತ್ತೆ. ಸೊ ಅದೇ ಸ್ಟಾರ್ಟಿಂಗು ಮತ್ತು ರನ್ನಿಂಗು ನೋಡಿ, ಟೋಟಲ್ ಸೇರಿ ಬರುತ್ತೆ ರೆಸಿಸ್ಟೆನ್ಸು. ಈ ಎರಡ್ರದ್ದು ರೆಸಿಸ್ಟೆ, ಈಗ ಇದು ಸ್ಟಾರ್ಟಿಂಗ್ ಒಂದು ವೈರು, ರನ್ನಿಂಗ್ ಒಂದು ವೈರು, ಇನ್ ಬಿಟ್ವೀನು ಆದಾಗ ಎರಡು ಸೀರೀಸ್ ಆಗುತ್ತೆ. ಸೊ ಎರಡು ಸೀರೀಸ್ ಅಂತಂದರೆ 46 ಓಮ್ಸ್ ಬರ್ತಾಯಿದೆ ನೋಡಿ, ಇದಕ್ಕೆ 29 ಓಮ್ಸ್ ಬರುತ್ತೆ, ಇದಕ್ಕೆ 24 ಓಮ್ಸ್ ಬರುತ್ತೆ. ಸೊ ಇವೆರಡೂ ಸೇರಿ ಇವೆರಡರಲ್ಲಿ ಬರುತ್ತೆ ನೋಡಿ, ಇದು 46 ಬಿಟ್ವೀನ್ ರನ್ನಿಂಗ್ ಆ್ಯಂಡ್ ಸ್ಟಾರ್ಟಿಂಗ್ ವೈರು. ಸೊ ಈಗ ಕೆಪಾಸಿಟ್ರನ್ನು ಇವೆರಡಕ್ಕೆ ಕನೆಕ್ಟ್ ಮಾಡಬೇಕು, ಸ್ಟಾರ್ಟಿಂಗು ಮತ್ತು ರನ್ನಿಂಗ್ ವೈರು ಈ ಎರಡು ಇದೆಯಲ್ಲ, ಈ ಎರಡು ವೈರನ್ನು ಕೆಪಾಸಿಟ್ರಿಗೆ ಕನೆಕ್ಟ್ ಮಾಡಬೇಕು. ಇದು ಕಾಮನ್ನು, ಸಪ್ಲೈ ಕೊಡೋದು ಎಲ್ಲಿಗೆ ಅಂತಂದರೆ ರನ್ನಿಂಗು. ರನ್ನಿಂಗ್ ಕಾಯಿಲ್ ಯಾವುದು ಅಂತಂದ್ರೆ ನೋಡ್ಕೊಳ್ಳಿ, ಇದು ರನ್ನಿಂಗ್ ಕಾಯಿಲು ಜಾಸ್ತಿ ಇರೋದು ರೆಸಿಸ್ಟೆನ್ಸು ನೋಡಿ, ಇದು 29 ಇದೆ, ಇದು 24 ಇದೆ. ಸೊ ಇದು ಪಿಎಸ್ಸು ನ್ಯೂಟ್ರಲನ್ನು ಇವೆರಡು ಕೊಡಬೇಕು, ಕೆಪಾಸಿಟ್ರನ್ನು ಇದಕ್ಕೆ ಕನೆಕ್ಟ್ ಮಾಡಬೇಕು, ಸ್ಟಾರ್ಟಿಂಗು ಮತ್ತು ರನ್ನಿಂಗ್ ಕಾಯಿಲು ಒಂದೊಂದು ಪಾಯಿಂಟ್ಗೆ ಕನೆಕ್ಟ್ ಮಾಡಬೇಕು. ಸೊ ಈ ಥರ ಕನೆಕ್ಟ್ ಮಾಡಿದ್ರೆ ನಿಮಗೆ ಫ್ಯಾನು ನಿಮಗೆ ಕರೆಕ್ಟ್ ಡೈರೆಕ್ಷನಲ್ಲಿ ಓಡುತ್ತೆ. ಸಪೋಸ್ ನೀವು ಸಪ್ಲೈಯನ್ನು ಕಾಮನ್ ಒಂದು ಮತ್ತು ಸ್ಟಾರ್ಟಿಂಗು ಕೊಟ್ಬಿಟ್ರೆ ಉಲ್ಟ ಓಡೋಕೆ ಸ್ಟಾರ್ಟ್ ಆಗಿಬಿಡ್ತದೆ. ಸೊ ಉಲ್ಟ ಓಡಬಾರ್ದು ಅಂತಂದರೆ ನೀವು ಯಾವಾಗ್ಲೂ ಸಪ್ಲೈಯನ್ನು ರನ್ನಿಂಗು ಮತ್ತು ಕಾಮನ್ ವೈರಿಗೆ ಕನೆಕ್ಟ್ ಮಾಡಿದ್ರೆ ಕರೆಕ್ಟ್ ಡೈರೆಕ್ಷನಲ್ಲಿ ನಿಮ್ಮ ಫ್ಯಾನು ವರ್ಕ್ ಆಗುತ್ತೆ. ಸೊ ಇವೆರಡಕ್ಕೆ ನೀವು ಕೆಪಾಸಿಟ್ರನ್ನ ಕನೆಕ್ಟ್ ಮಾಡಬೇಕು, ಸ್ಟಾರ್ಟಿಂಗ್ ಒಂದು ವೈರು, ರನ್ನಿಂಗ್ ಒಂದು ವೈರಿಗೆ. ಈ ನಾರ್ಮಲಾಗಿ ನಿಮಗೆ ಸೀಲಿಂಗ್ ಫ್ಯಾನ್ಗಳಲ್ಲಿ 2.5 MFT ಮಿನಿಮಮ್ ಯೂಸ್ ಮಾಡ್ತಾರೆ.
ಸೊ ಅದು ಬಿಟ್ಟರೆ 3.15, ಅದು ಬಿಟ್ಟರೆ 4 mFT ಯೂಸ್ ಮಾಡ್ತಾರೆ. 5 ಡಿಪೆಂಡಿಂಗ್, ಈಗ ನಾರ್ಮಲಾಗಿ ಜಾಸ್ತಿ ಯೂಸ್ ಮಾಡೋದು 2.5 mFT. ಸೊ ಈ ಥರ ನಿಮಗೆ ಇದರಲ್ಲಿ ಸೀಲಿಂಗ್ ಫ್ಯಾನ್ ಸ್ಟೇಟರಲ್ಲಿ ವೈಂಡಿಂಗನ್ನು ಚೆಕ್ ಮಾಡ್ಕೋಬೋದು. ನೋಡಿ, ಈಗ ನಿಮಗೆ ಅರ್ತು ಚೆಕ್ ಮಾಡಿ ತೋರಿಸ್ತೀನಿ. ನೋಡಿ, ಅರ್ತು ಇಲ್ಲ, ಕಂಟಿನ್ಯೂಟಿ ಇಲ್ಲ, ಇದು ಕಂಟಿನ್ಯೂಟಿ ಇಲ್ಲ, ಇದು ಕಂಟಿನ್ಯೂಟಿ ಇಲ್ಲ. ಸೊ ಈ ಸಪೋಸ್ ಇದೇನಾದ್ರು ಇದಾದರೆ, ನಿಮಗೆ ಕಂಟಿನ್ಯೂಟಿ ಇದ್ದರೆ ವೈಂಡಿಂಗು ಶಾರ್ಟ್ ಆಗಿದೆ ಅಂತ. ಸೊ ಯಾವುದು ಆರು ವೈರಿಂದ ಬಾಡಿಗೆ ಹಿಡಿದಾಗ ನಿಮಗೆ ಬಜರ್ ಮೋಡಲ್ಲಿ ನಿಮಗೆ ಬಜರ್ ಸೌಂಡ್ ಆದರೆ ನಿಮಗೆ ವೈಂಡಿಂಗ್ ಹೋಗಿ ಶಾರ್ಟ್ ಆಗಿದೆ ಅಂತ. ಸೊ ಆ ಥರ ನೀವು ಚೆಕ್ ಮಾಡ್ಕೋಬೋದು. ಇಷ್ಟು ನಿಮಗೆ ಸೀಲಿಂಗ್ ಫ್ಯಾನ್ನಲ್ಲಿ ನಾನು ಇವತ್ತು ಹೇಳಿದ್ದೀನಿ. ಇನ್ನೇನಾದ್ರೂ ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಿದ್ದರೆ ಅಥವಾ ನಿಮಗೆ ಅರ್ಥ ಆಗದೆ ಇದ್ದರೆ ನನ್ನ ವೀಡಿಯೋನಲ್ಲಿ ವೀಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಕೊಟ್ಟಿರ್ತೀನಿ, ಅದರಲ್ಲಿ ಕಮೆಂಟ್ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಇಷ್ಟು ಹೇಳ್ತಾ, ಮತ್ತು ಈ ನೀವೇನಾದರೂ ಹೊಸದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.